ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಅರುಣಾ ಮಸಾಲ, ಸರ್ಫಾ ಕೋಟ್ಸ್, ಇನ್ಫಿನಿಟಿ ಕಿಚನ್, ಕೆಟಿ ಸ್ಪೆಷಲ್ ಚಹಾ, ಟೆಕ್ನಿಕಾ ಹೋಮ್ ಅಪ್ಲಯನ್ಸಸ್, ಮೀಕೂಲ್ ಇಂಜಿನ್ ಆಯಿಲ್, ಮ್ಯಾಂಗ್ಲೋರ್ ಸಿಲ್ಕ್ಸ್ ಹಾಗೂ ಜೆಪಿ ಲೈಟಿಂಗ್ಸ್ ಅಂಡ್ ಇಂಟೀರಿಯರ್ಸ್. ಅಜ್ಜಿ, ಏನ್ ತಿಂತಾ ಇದ್ದೀರಾ? ಇದು ಸನ್ ಪ್ರೀಮಿಯಂ ಸನ್ಫ್ಲವರ್ ಆಯಿಲ್ ಇಂದ ಮಾಡಿದ್ದು, ತುಂಬಾ ಒಳ್ಳೇದು. ಹೌದಾ ಅಮ್ಮ? ಹೌದು ಮಗು, ಇದು ಶುದ್ಧ ಹಾಗೂ ರುಚಿಕರ. ನಮ್ಮ ಕುಟುಂಬದ ಆರೋಗ್ಯಕ್ಕಾಗಿ ಸನ್ ಪ್ರೀಮಿಯಂ ಸನ್ಫ್ಲವರ್ ಆಯಿಲ್. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಶುದ್ಧ, ರುಚಿಕರ, ಆರೋಗ್ಯಕರ. ಹಲೋ, ನಮಸ್ತೆ, ನಮಸ್ಕಾರ, ನಮಸ್ಕಾರ. ನಮ್ಮ ಟಿವಿ ನೋಡ್ತಾ ಇರುವಂತಹ ಸಮಸ್ತ ವೀಕ್ಷಕರಿಗೆ, ಕರಾವಳಿಗರ ಮನೆಗೆದ್ದ ಅಡುಗೆ ಮನೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಅರ್ಪಿಸುವ ನಮ್ಮ ರುಚಿ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ವಾಗತ. ನಮ್ಮ ಕಾರ್ಯಕ್ರಮದ ಸಹ ಪ್ರಾಯೋಜಕರಾಗಿದ್ದಾರೆ ಟ್ರೈ ಟೇಸ್ಟೆಡ್ ಅಂಡ್ ಟ್ರಸ್ಟೆಡ್ ಅರುಣಾ ಮಸಾಲ, ಸಂತೋಷ್ ರೈಸ್ ಮಿಲ್ಸ್ ರವರ ಡಬಲ್ ಸ್ಟಾರ್ ರೈಸ್, ಶಶಿ ಸೋಪ್, ಟೆಕ್ನಿಕಾ ಹೋಮ್ ಅಪ್ಲಯನ್ಸಸ್ ಹಾಗೂ ಸರ್ಫಾ ಕೋಟ್ಸ್. ಎನಿವೇಸ್ ವೀಕ್ಷಕರೇ, ನಿಮ್ಮನ್ನೆಲ್ಲ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸ್ತಾ ನಮ್ಮ ಇವತ್ತಿನ ಅಡುಗೆ ಮನೆಯಲ್ಲಿ ಅತಿಥಿಯಾಗಿ ಬಂದಿದ್ದಾರೆ ಶ್ರೀಮತಿ ವೀಣಾ ಅವರು. ಬನ್ನಿ, ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಮನೆಯಲ್ಲಿ ಎಲ್ಲ ಸೂಪರಾ? ಓಕೆ, ಅಂಡ್ ಏನ್ ರೆಸಿಪಿ ಹೇಳ್ಕೊಡ್ತಾ ಇದ್ದೀರಾ? ವಾವ್, ಚಿಕನ್ ಸೂಪರ್, ಅದು ಸ್ಪೈಸಿ ಅಂತ ಹೇಳ್ತಾ ಇದ್ದೀರಾ? ಜೋರು ಹಸಿವ. ಖಂಡಿತ 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 ಖಂಡಿತ. ಸೊ ನಮ್ಗೆ ಇನ್ನು ತಾಳಕ್ ಆಗಲ್ಲ, ವೇಟ್ ಮಾಡಕ್ ಆಗಲ್ಲ, ಅಡಿಗೆನ ಶುರು ಮಾಡೋದ. ಮೊದಲಿಗೆ ಏನ್ ಕೊಡ್ಲಿ? ಮಿಕ್ಸಿ ಜಾರ್. ಮೊದಲಿಗೆ ಮಿಕ್ಸಿ ಜಾರ. ಫಸ್ಟ್ ಗೆ ನಾವು ಗ್ರೀನ್ ಮಸಾಲ ಉಂಟಲ್ಲ, ಓಕೆ, ಎಲ್ಲ ಕಟ್ಕೊಳ್ಬೇಕು. ಬೆಳ್ಳುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಶುಂಠಿ, ಹಸಿಮೆಣಸು, ಹಸಿಮೆಣಸು, ಅದು ಅಂದ್ರೆ ಎಷ್ಟು ಬೇಕು ಅಂತೇಳಿ ಅಂದಾಜಲ್ಲಿ ಹಸಿಮೆಣಸು ಹಾಕೊಳ್ಬೇಕು. ಮತ್ತೆ ಕೊತ್ತಂಬರಿ ಸೊಪ್ಪು. ಕೊತ್ತಂಬರಿ ಸೊಪ್ಪು, ಓಕೆ. ಸ್ವಲ್ಪ ತೆಂಗಿನ ತುರಿ, ಓಕೆ. ಸ್ವಲ್ಪ ನೀರ ಹಾಕ್ಲಾ? ಗ್ರೈಂಡ್. ಇವಾಗ ಪೇಸ್ಟ್ ತರ ಆಗ್ಬೇಕಲ್ಲ? ಫೈನ್ ಪೇಸ್ಟ್ ಆಗ್ಬೇಕು, ಓಕೆ. ಸಕ್ಕಾಗತ್ತಾ? ಗ್ಯಾಸ್ ಆನ್ ಮಾಡಿ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಎಕ್ಸಾಕ್ಟ್ಲಿ. ಓಕೆ, ಈರುಳ್ಳಿ ಚೆನ್ನಾಗಿ ಫ್ರೈ ಆಗ್ಬೇಕಲ್ವಾ? ಓ, ಓಕೆ. ಓಕೆ, ಸೊ ಹೆಚ್ಚಾಗಿ ನಾನ್ ವೆಜ್ ಐಟಮ್ಸ್ ಮನೇಲಿ ಮಾಡೋದಾ? ವೆಜ್ ನಾನ್ ವೆಜ್ ಎರಡು. ನಿಮಗೆ ಜಾಸ್ತಿ ಇಷ್ಟ ನಾನ್ ವೆಜ್ ಮಾಡೋದು? ಜಾಸ್ತಿ ನಾನ್ ವೆಜ್. ಓಕೆ, ಸೊ ನಿಮಗೆ ಫೇವ್ರೇಟ್? ನನಗೆ ಫೇವ್ರೇಟ್ ನಾನ್ ವೆಜ್. ನಾನ್ ವೆಜ್? ವೆಜ್. ನಾನ್ ವೆಜ್, ಓಕೆ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತಾ ಇದ್ದೀನಿ. ಹ್ಮ್, ಗ್ರೀನ್ ಮಸಾಲ ಕಟ್ಟಿದ್ದೇವಲ್ವಾ, ಅದಕ್ಕೆ ಆ್ಯಡ್ ಮಾಡುವ. ಯಾಕಂದ್ರೆ ಸ್ವಲ್ಪ ರಾ ಸ್ಮೆಲ್ ಹೋಗುತ್ತೆ ಫ್ರೈ ಮಾಡಿದ್ರೆ. ಹಾಕ್ಲಾ? ಹೆಚ್ಚಾಗಿ ನಮಗೆ ಇಷ್ಟ ಆಗೋದೇ ಸ್ಪೈಸಿ ಆಗಿರೋದು ಏನಾದರೂ ತಿನ್ನಬೇಕು ಅಂತ. ಅದರ ಜೊತೆಗೆ ಇನ್ನು ನಮ್ಮ ಫೇವ್ರೇಟ್ ಚಿಕನ್ ಬೇರೆ, ಸ್ಪೈಸಿ ಚಿಕನ್, ಡಬಲ್ ಧಮಾಕ, ಡಬಲ್ ಖುಷಿ ಆಗುತ್ತೆ. ಸ್ವಲ್ಪ ಅರುಣಾ ಬರುತ್ತೆ ಟರ್ಮರಿಕ್ ಪೌಡರ್. ಎಸ್, ಅರುಣಾ ಟರ್ಮರಿಕ್ ಪೌಡರ್. ಎಡಿಷನ್ ಕಿಂಗ್ ಅನ್ನ ಹಾಕ್ತಾ ಇದೀವಿ ಅಲ್ವಾ ಈ ಅಡಿಗೆಯ ಕಿಂಗ.
ಸ್ವಲ್ಪ ಮೊಸರು ಹಾಕ್ತೇನೆ. ಮೊಸರು ಹುಳಿ ಎಲ್ಲ ಆ್ಯಡ್ ಮಾಡ್ತಾ ಇಲ್ಲ, ಮೊಸರನ್ನು ಆ್ಯಡ್. ಓಕೆ ಮೇಡಮ್, ಫ್ರೀ ಟೈಮಲ್ಲಿ ಏನು ಮಾಡ್ತಾ ಇರ್ತೀರಾ ತಾವು? ಫ್ರೀ ಟೈಮಲ್ಲಿ ಸ್ವಲ್ಪ ಹಾಡು ಹೇಳೋದು, ಸಾಂಗ್ ಬರೆಯೋದು ಇಲ್ಲ ಅದೆಲ್ಲ ಏನಿಲ್ಲ. ಓಕೆ, ಏನಿದ್ರು ಅಡಿಗೆ ಅಡಿಗೆದೆಲ್ಲ ರೆಸಿಪೀಸ್ ಅದೆಲ್ಲ ನೋಡ್ತಾ ಇರ್ತೀನಿ, ಟಿವಿ ಎಲ್ಲ ಬರೋದು. ಸೊ ಅದನ್ನ ನೋಟ್ ಮಾಡ್ತೀರಾ? ಸ್ವಲ್ಪ ಟ್ರೈ ಮಾಡ್ತೇನೆ. ಓಕೆ, ಅದಕ್ಕೆ ಸ್ವಲ್ಪ ಇನ್ನೇನಾದ್ರೂ ಒಂದು ಪೌಡರ್ ಆಲ್ಟ್ರೇಷನ್ ಮಾಡಿ ನೋಡ್ತೇನೆ, ಸರಿ ಆಗುತ್ತಾ, ಟೇಸ್ಟ್ ಬರುತ್ತಾ ಅಂತ. ಓಕೆ, ಮತ್ತು ಸ್ವಲ್ಪ ಹೊಲಿಯೋದೆಲ್ಲ ಇರುತ್ತೆ ಮನೆಯಲ್ಲಿ. ಓಕೆ, ಅದೆಲ್ಲ ಮಾಡ್ತೇನೆ. ಮುಚ್ಚುವ ಇದು. ಓಕೆ, ಅಂದ್ರೆ ಸ್ಟಿಚಿಂಗ್ ಕೂಡ ತಾವು ಮಾಡ್ತೀರಾ? ಸೊ ನಿಮ್ಮ ಮನೆಯಲ್ಲಿ 10 ಮೆಂಬರ್ಸ್ ಅಲ್ಲಿ ಒಂದು 5 ಮಂದಿದಾದ್ರೂ ಸ್ಟಿಚಿಂಗ್ ನೀವು ಮಾಡ್ತೀರಾ? ಹೊರಗಡೆ ಹೊರಗಡೆ ಮಾತ್ರ, ಮನೆಯವರಿಂದ ಮಾಡಲ್ಲ, ಲಾಭ ಇರಲ್ಲ. ಸೂಪರ್. ಓಕೆ, ಏನಂತ ಇದೆ ಕೋಳಿ? ಕೋಳಿ ಇನ್ನು ಸ್ವಲ್ಪ ಬೇಯಬೇಕು ಅಂತ ಬೇಯಬೇಕು ಅಂತ ಹೇಳ್ತಾ ಇದೆ. ಓಕೆ, ಸ್ವಲ್ಪ ಉಪ್ಪು ಹಾಕ್ತೇನೆ. ಓಕೆ, ಚಿಲ್ಲಿ ಪೌಡರ್ ಸ್ವಲ್ಪ. ಎಸ್, ಅರುಣಾ ಚಿಲ್ಲಿ ಪೌಡರ್ ಹಾಕ್ಲಾ? ಸ್ವಲ್ಪ ಹಾಕಿ. ಓಕೆ, ಗರಂ ಮಸಾಲ. ಎಸ್, ಅರುಣಾ ಗರಂ ಮಸಾಲೆ. ನೆಕ್ಸ್ಟ್ ಚಿಕನ್ ಮಸಾಲ ಪೌಡರ್. ಎಸ್, ಅರುಣಾ ಚಿಕನ್ ಮಸಾಲ ಹಾಕ್ಲಾ? ಹಾಕಿ. ಯಾಕಂದ್ರೆ ಇದಕ್ಕೆ ಉಪ್ಪು ಸ್ವಲ್ಪ ಕಡಿಮೆ ಹಾಕಬೇಕಾಗ್ತದೆ, ನಮ್ದು ಅರುಣಾ ಚಿಕನ್ ಮಸಾಲದಲ್ಲಿ ಉಪ್ಪು ಇರುತ್ತೆ ಅಲ್ವಾ. ಓಕೆ, ಹಾಗಾಗಿ. ಓಕೆ, ಸೊ ಹಾಗೆ ಇರುವಾಗ ಉಪ್ಪು ಸ್ವಲ್ಪ ಕಡಿಮೆ ನೋಡಿ ಹಾಕ್ಬೇಕು, ಇಲ್ಲಾಂದ್ರೆ ಮೆಲ್ಲ ಕೋಳಿ ಹತ್ರ ಕೇಳ್ಬೇಕು ಉಪ್ಪು ಸಾಕಾಗುತ್ತಾ, ಇನ್ನು ಸ್ವಲ್ಪ ಬೇಕಾ, ಇನ್ನು ಬೇಕಾ ನಿನಗೆ? ಸ್ವಲ್ಪ ಬೇಯಲಿ. ಓಕೆ, ಡನ್. ಓಕೆ, ಹಾಂ, ಆಗಿದೆ ನೋಡಿ. ಆಗಿದೆಯಾ? ಹೌದು. ವಾಕೆ ಬೆನ್ನಿದೆ. ಹಾಂ, ಕೋಳಿ ಹೇಳ್ತಾ ಇದೆ ನಮಗೆ, ತೆಗಿರಿ ದೀಕ್ಷಿತ್ಗೆ ಕೊಡಿ ಬೇಗ ಅಂತ. ಈ ಬಿಸಿಯಲ್ಲಿ ಇಡಬೇಡಿ, ಸೆಕೆದ ಅಲ್ಲಿ ಅಂತ ಹೇಳ್ತಾ ಇದೆ. ಹ್ಞೂ, ಆಫ್ ಮಾಡಲಾ? ಆಫ್ ಮಾಡಿ. ಓಕೆ, ತಕ್ಕಳ್ಳಿ. ಓ, ಪೂರಿ ಕೂಡ ಮಾಡ್ಕೊಂಡು ತಂದಿದ್ದೀರಾ? ಪೂರಿ ಸಹ ಮಾಡ್ತಾ ಇದ್ದೀನಿ. ವಾವ್, ಸೊ ಇವಾಗ ಚಿಕನ್ ಜೊತೆ, ಸ್ಪೈಸಿ ಚಿಕನ್ ಜೊತೆ ಪೂರಿ. ಸ್ಪೈಸಿ ಚಿಕನ್ ರೆಡಿಯಾಗಿದೆ, ಹೇಗಾಗಿದೆ ಅಂತ ಟೇಸ್ಟ್ ಮಾಡಿ. ಓಕೆ, ಖಂಡಿತವಾಗ್ಲೂ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಸ್ಪೈಸಿ ಚಿಕನ್ ಹೇಳಿದ ತಕ್ಷಣ ಖುಷಿ ಆಗ್ತಾ ಇದೆ, ಇನ್ನು ಟೇಸ್ಟ್ ಮಾಡಿದಾಗ ಹೆಂಗಿರ್ಬೋದು ನೋಡೋಣ. ಎಸ್ ವೀಕ್ಷಕರೇ, ಸೂಪರ್ ಆಗಿರುವಂತಹ ಸ್ಪೈಸಿ ಚಿಕನ್ ರೆಡಿ ಆಗಿದೆ, ಅದರ ಜೊತೆ ಪೂರಿ ಕೂಡ ತಂದಿದ್ದಾರೆ. ಆ್ಯಂಡ್ ಕಾಂಬಿನೇಷನ್ ಚೆನ್ನಾಗಿರ್ಬೋದು ನೋಡೋಣ. ಆ್ಯಂಡ್ ಇವಾಗ ಸದ್ಯಕ್ಕೆ ಇದು ಹೇಗೆ ಮಾಡೋದು ನೋಡ್ಕೊಂಬನ್ನಿ. ಸ್ಪೈಸಿ ಚಿಕನ್ ತಯಾರಿಸುವ ವಿಧಾನ: ಮೊದಲು ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸು, ಕೊತ್ತಂಬರಿ ಸೊಪ್ಪು, ತೆಂಗಿನ ತುರಿ, ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ನಂತರ ಬಾಣಲೆಗೆ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಈರುಳ್ಳಿಯನ್ನು ಕೆಂಪಗಾಗುವವರೆಗೂ ಹುರಿದು ಟೊಮ್ಯಾಟೊ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ರುಬ್ಬಿದ ಮಸಾಲೆಯನ್ನು ಹಾಕಿ ಹಸಿ ವಾಸನೆ ಹೋಗುವವರೆಗೂ ಹುರಿದು ಅರುಣ ಅರಿಶಿನ ಪುಡಿ, ಕೋಳಿ ಮಾಂಸ, ಮೊಸರು ಹಾಕಿ ಬೇಯಿಸಿ. ಅರ್ಧ ಬೆಂದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಅರುಣ ಮೆಣಸಿನ ಪುಡಿ, ಅರುಣ ಗರಂ ಮಸಾಲ ಪುಡಿ, ಅರುಣ ಚಿಕನ್ ಮಸಾಲ ಪುಡಿ ಹಾಕಿ ಬೇಯಿಸಿ. ಈಗ ಬಿಸಿ ಬಿಸಿ ಸ್ಪೈಸಿ ಚಿಕನ್ ರೆಡಿ ಟು ಸರ್ವ್.
ಎಸ್ ವೀಕ್ಷಕರೇ, ಸೂಪರ್ ಆಗಿ ಚಿಕನ್ ರೆಡಿ ಆಗಿದೆ, ಸ್ಪೈಸಿ ಚಿಕನ್ ರೆಡಿ ಆಗಿದೆ. ನನಗಂತೂ ಚಿಕನ್ ಅಂತ ಹೆಸರು ಕೇಳಿದ ತಕ್ಷಣನೇ ಖುಷಿ ಆಗ್ತಾ ಇದೆ. ನಾನ್ ವೆಜ್ ಹೆಸರು ಕೇಳಿದಾಗ ಜಾಸ್ತಿ ಖುಷಿ ಆಗೋದು. ಸೊ ನೆಕ್ಸ್ಟ್ ಯಾವ ರೆಸಿಪಿ ಹೇಳ್ಕೊಡ್ತಾರೆ ಅದು ಕೂಡ ನಾನ್ ವೆಜ್ ಆಗಿರುತ್ತಾ ಇಲ್ವಾ ನೋಡ. ಬಟ್ ಆಫ್ಟರ್ ಅ ವೆರಿ ಶಾರ್ಟ್ ಬ್ರೇಕ್. ಓಕೆ, ಸಾಸ್ ಇದೆ, ಮೆಣಸು, ಓಕೆ, ಕರಿಬೇವು, ಹಸ್ಬೆಂಡ್ ಒಳ್ಳೆ ಅಡಿಗೆ ಮಾಡ್ತಾರೆ. ಓಕೆ, ಸೊ ಹಾಗಿದ್ರೆ ನೆಕ್ಸ್ಟ್ ಟೈಮ್ ಅವರನ್ನ ಕರಿಬೇಕು. ಓಕೆ, ಸ್ವಲ್ಪ ಬೆಲ್ಲ ಹಾಕ್ತಾ ಇದೆ, ಬೆಲ್ಲ. ಓಕೆ, ವಿರಾಮದ ನಂತರ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ರುಚಿ ಕಾರ್ಯಕ್ಕೆ ತಮ್ಮ ಗ್ಯಾಲರಿಗೂ ಪ್ರೀತಿಯ ಸ್ವಾಗತ. ನಮ್ಮ ಕಾರ್ಯಕ್ರಮದ ಸಹ ಪ್ರಾಯೋಜಕರಾಗಿದ್ದಾರೆ ಟ್ರೈ ಟೇಸ್ಟೆಡ್ ಅಂಡ್ ಟ್ರಸ್ಟೆಡ್ ಅರುಣ ಮಸಾಲಾ, ಸಂತೋಷ್ ರೈಸ್ ಮಿಲ್ಸ್ ರವರ ಡಬಲ್ ಸ್ಟಾರ್ ರೈಸ್, ಶಶಿ ಸೋಪ್, ಟೆಕ್ನಿಕಾ ಹೋಮ್ ಅಪ್ಲಯನ್ಸಸ್ ಹಾಗೂ ಸರ್ಫಾ ಕೋರ್ಸ್. ಎನಿವೇಸ್ ವೀಕ್ಷಕರೇ, ಒನ್ಸ್ ಅಗೇನ್ ನಿಮ್ಮನ್ನೆಲ್ಲ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ವೆಲ್ಕಮ್ ಮಾಡ್ತಾ ನಮ್ಮ ಗೆಸ್ಟ್ ಅನ್ನ ಕೂಡ ವೆಲ್ಕಮ್ ಮಾಡ್ತಾ ಇದ್ದೀನಿ. ಮೇಡಮ್, ಒನ್ಸ್ ಅಗೇನ್ ವೆಲ್ಕಮ್. ನಿಮ್ಮ ಆಗಲೇ ಸೂಪರ್ ಆಗಿ ನಾನ್ ವೆಜ್ ಐಟಮ್ ಮಾಡ್ಕೊಟ್ಟಿದ್ದೀರಾ, ಅಂಡ್ ಇವಾಗ ವೆಜ್. ಓಕೆ, ಸೂಪರ್. ನಾನ್ ವೆಜ್ ಮತ್ತೆ ವೆಜ್ ಕಾಂಬಿನೇಷನ್ ಚೆನ್ನಾಗಿರುತ್ತೆ, ಭೇದ ಬೇಡ ಅಂತ. ಓಕೆ ಓಕೆ, ಸೊ ಏನು ಹೆಸರೇನು? ಬೆಂಡೆ ಸುಕ್ಕ. ಬೆಂಡೆ ಸುಕ್ಕ, ಓಕೆ. ಸೊ ಕೋಳಿ ಸುಕ್ಕ ಮಾಡಿದ್ರೆ ಇನ್ನೂ ಟೇಸ್ಟಿ ಇರುತ್ತೆ, ಬಟ್ ಬೆಂಡೆ ಸುಕ್ಕ ಇದು ಚೆನ್ನಾಗಿರುತ್ತೆ. ಆನ್ ಮಾಡಿದೆ. ಓಕೆ, ಎಸ್. ಸನ್ ಪ್ರೀಮಿಯಂ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ನಮ್ಮ ಕಾರ್ಯಕ್ರಮದಲ್ಲಿ ಉಪಯೋಗಿಸುವಂತಹ ಆಯಿಲ್ ಎಷ್ಟು ಹಾಕಬೇಕು? ಓಕೆ, ಸಾಸಿವೆ, ಮೆಣಸು, ಓಕೆ, ಕರಿಬೇವು, ಈರುಳ್ಳಿ, ಓಕೆ, ಚೆನ್ನಾಗಿ ತುಂಡು ಮಾಡಿರುವಂತಹ ಈರುಳ್ಳಿ, ಚಾಪ್ಡ್ ಆನಿಯನ್. ಇದು ಫ್ರೈ ಆಗುವಾಗ ಅದರೊಟ್ಟಿಗೆ ಬೆಂಡೆಕಾಯನ್ನು ತುಂಡು ಮಾಡಿಟ್ಟಿದ್ದಂತ ಒಟ್ಟಿಗೆ ಫ್ರೈ ಮಾಡಬೇಕು. ಓಕೆ, ಡನ್. ಯಾಕಂದ್ರೆ ಇದು ಬೆಂಡೆಕಾಯಿಗೆ ಸ್ವಲ್ಪ ಲೋಲಿ ಅಂಶ ಇರೋದ್ರಿಂದ ಅದು ಫ್ರೈ ಆಗಿ ಒಳ್ಳೆ ಆಗಿರುತ್ತೆ. ಅಂಡ್ ಮೊದಲು ಮಾಡಿದ ಅಡುಗೆ ನೀವು ಫಸ್ಟ್ ಟೈಮ್ ಟ್ರೈ ಮಾಡೋದು, ಏನು ಡೌಟಲ್ಲಿ ಟ್ರೈ ಮಾಡುವಂತಹ ಅಡುಗೆ ಅಂತ ಹೇಳಿದರೆ ಯಾವುದು ಮಾಡಿರುವಂಥದ್ದು? ಡೌಟಲ್ಲಿ ಫಸ್ಟ್ ಟೈಮ್ ಮಾಡಿರುವಂಥದ್ದು ಅಂತ ಹೇಳಿದರೆ ಡೌಟ್ ಅಂದರೆ ನಿಮಗೆ ಸ್ವಲ್ಪ ಅನ್ನ ಮಾಡುವಾಗ ಬೆಂದು ಹೋಗುತ್ತೆ ಅದು ಸ್ವಲ್ಪ ಡೌಟ್ ಇತ್ತು, ಬೇಯುತ್ತಾ ಅಂತೇಳಿ. ಓಕೆ, ಬಾಕಿ ಯಾವುದರಲ್ಲೂ ಡೌಟ್ ಬರಲಿಲ್ಲ. ಓಕೆ, ಆ್ಯಂಡ್ ಯಾರ ಮೇಲೆ ಮೊದಲ ಪ್ರಯೋಗ ಆ ಥರ ಡೌಟ್ ಅಂತ ಹೇಳಿದ್ರೆ, ಇವಾಗ ಫಾರ್ ಎಕ್ಸಾಂಪಲ್ ಈ ಥರದ್ದು ಏನಾದರೂ ಮಾಡ್ತಿರ್ತೀರಾ, ಸೊ ಅದರಲ್ಲಿ ಏನೋ ಡೌಟ್ ಇರುತ್ತೆ. ಆ ಡೌಟಿನ ಐಟಮ್ ಸ್ವಲ್ಪ ನನ್ನ ಹಸ್ಬೆಂಡ್ ಮೇಲೆ ಪ್ರಯೋಗ ಮಾಡಿ, ಹಸ್ಬೆಂಡ್ ಮೇಲೆ. ಓಕೆ, ಅವ್ರು ಹೇಳ್ತಾರೆ ಏನಾದರೂ ಪ್ರಾಬ್ಲಮ್ ಇದ್ರೆ, ಅದರಲ್ಲಿ ಏನಾದರೂ ಪ್ರಾಬ್ಲಮ್ ಅಂತ ಹೇಳಿದ್ರೆ ತಿಂದಾದ ನಂತರ ಏನಾದರೂ ಪ್ರಾಬ್ಲಮ್ ಆದರೆ ಕಷಾಯ ಮಾಡಿಕೊಡಿ ಅದು ಇದು. ಅಲ್ಲ, ಅದು ಅಂದರೆ ಟೇಸ್ಟಲ್ಲಿ ಉಪ್ಪು ಸ್ವಲ್ಪ ಜಾಸ್ತಿ ಇರುತ್ತೆ, ಅದಕ್ಕೆ ಆಲ್ಟ್ರೇಷನ್ ಏನು ಮಾಡಬೇಕು ಅದು ಅವ್ರು ಹೇಳಿಕೊಡ್ತಾರೆ. ಸೊ ಹಸ್ಬೆಂಡ್ ಒಳ್ಳೆ ಅಡುಗೆ ಮಾಡ್ತಾರೆ? ಒಳ್ಳೆ ಅಡುಗೆ ಮಾಡ್ತಾರೆ. ಓಕೆ, ಸೊ ಹಾಗಿದ್ರೆ ನೆಕ್ಸ್ಟ್ ಟೈಮ್ ಅವರನ್ನ ಕರಿಬೇಕು. ಅವರಿಗೆ ನಮ್ಮ ಹಾಗೆ ಮಸಾಲಾ ಐಟಮ್ಸ್ ಅಂದ್ರೆ ತೆಂಗಿನಕಾಯಿ ಹಾಕಿದ ಅದೆಲ್ಲ ಇಂಟ್ರೆಸ್ಟ್ ಇಲ್ಲ. ಓಕೆ, ಏನಿದ್ರು ಪೌಡರ್ ಅಷ್ಟೇ. ಹಾ, ನಮ್ಮ ಅರುಣ ಮಸಾಲಾ ಅವ್ರ ನೋಡಿ ಎಷ್ಟು ಸುಲಭವಾಗಬೇಕು ಅಂತ. ಇವಾಗ ಬ್ಯಾಚುಲರ್ಸ್ ಅವ್ರಿಗೂ ಕೂಡ ಅಷ್ಟೇ ಸುಲಭ ಆಗಬೇಕು ಅಂತ ಹೇಳಿದಾಗ ಯೂಸ್ ಮಾಡ್ಕೋಬಹುದು. ಯಾ, ಸ್ವಲ್ಪ ನೀರಾಗಿ ಬೇಯಿಸಿ. ಎಸ್, ಸಾಕ. ಓಕೆ, ಆಗಿದೆ ಅಂತ ನೋಡುವ. ಆಯ್ತು, ಇವಾಗ ಬೆಂಡೆಕಾಯಿ ಏನ್ ಹೇಳ್ತಾ ಇದೆ? ಇನ್ನೊಂದು ಸ್ವಲ್ಪ ಬೇಯಬೇಕು, ಸ್ವಲ್ಪ ಬೇಯಬೇಕು. ಓಕೆ, ಹಾ, ಸ್ವಲ್ಪ. ಇದಕ್ಕೆ ನಾವು ಈಗಲೇ ಸ್ವಲ್ಪ ಟರ್ಮರಿಕ್ ಪೌಡರ್. ಓಕೆ, ಅರುಣ ಟರ್ಮರಿಕ್ ಪೌಡರ್ ಸಾಕಾ? ಸಾಕು. ಚಿಲ್ಲಿ ಪೌಡರ್? ಎಸ್, ಅರುಣ ಚಿಲ್ಲಿ ಪೌಡರ್. ಸಾಕಾಗಿತ್ತಾ? ಸ್ವಲ್ಪ ಹಾಕಿ.
ಮತ್ತೆ ಸಾಂಬಾರ್ ಪೌಡರ್. ಅರುಣ ಸಾಂಬಾರ್ ಪೌಡರ್, ಉಪ್ಪು ರುಚಿಗೆ ತಕ್ಕಷ್ಟು, ಟೊಮೆಟೊ ಹಾಕ್ತೇನೆ, ತೆಂಗಿನಕಾಯಿ, ಸ್ವಲ್ಪ ಬೆಲ್ಲ ಹಾಕ್ತಾ ಇದ್ದೀನಿ, ಬೆಲ್ಲ ಈಗ ಕಲರ್ ಜಾಸ್ತಿ ಆ್ಯಡ್ ಆಯಿತು, ಕಲರ್ಫುಲ್ ಆಗಿ ಕಾಣ್ತಾ ಇದೆ. ಎಲ್ಲ ಪೌಡರ್ಸ್ ಬಿಟ್ಟಿದ್ದೀರಿ, ಮಿಕ್ಸ್ ಮಾಡಿದರೆ ರೆಡಿ ಆಗುತ್ತೆ. ಹಾಂ ರೆಡಿ, ಅನ್ನದೊಟ್ಟಿಗೆ ಸಹ ಈ ಟೊಮೆಟೊ ಸಾರಿಗೆಲ್ಲ ಒಳ್ಳೆ ಕಾಂಬಿನೇಷನ್, ಇಲ್ಲಾಗಿದ್ರೆ ನಿಮ್ದು ಚಪಾತಿ ಅಂತ ಐಟಮ್ಸಿಗೆಲ್ಲ ಒಳ್ಳೆ. ಓಕೆ ಸ್ವಲ್ಪ ಬೇಯಿಸ್ಬೇಕು. ಓಕೆ ಎರಡು ನಿಮಿಷ ಬೇಯಿಸಿದ್ರೆ ಎಲ್ಲ ಅದು ಪೌಡರ್ ಎಲ್ಲ ಹಾಕಿದ ಒಳ್ಳೆ ಮಿಕ್ಸ್ ಆಗಿ ಫ್ಲೇವರ್ ಒಳ್ಳೆ. ಓಕೆ ಸೂಪರ್. ಸೊ ತಿನ್ನುವಾಗ ಖಾಲಿ ಇದೇ ಫ್ಲೇವರ್ ಸಿಗಬೇಕು, ಅಂದರೆ ತರಕಾರಿ ಎಲ್ಲ ಹೀರ್ಕೊಳ್ಳುತ್ತೆ ಅಲ್ವಾ. ಲೇಡೀಸ್ ಫಿಂಗರ್, ಲೇಡೀಸ್ ಫಿಂಗರ್. ಆಗಿದೆ ನೋಡುವ. ಓಕೆ ರೆಡಿ ಆಗಿದೆ, ಗ್ಯಾಸ್ ಆಫ್ ಮಾಡಿದೆ. ಓಕೆ ಎಸ್. ಬೆಂಡೆಕಾಯಿ ಸುಕ್ಕ ಸ್ವಲ್ಪ, ಕೊತ್ತಂಬರಿ ಸೊಪ್ಪು. ಓಕೆ ತಕ್ಕಳ್ಳಿ, ಬೆಂಡೆಕಾಯಿ ಸುಕ್ಕ ರೆಡಿಯಾಗಿದೆ. ಥ್ಯಾಂಕ್ ಯು ಸೋ ಮಚ್ ಮೇಡಮ್, ಬೆಂಡೆಕಾಯಿ ಸುಕ್ಕ ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ದೀರಾ. ಎಸ್ ವೀಕ್ಷಕರೇ, ಸೂಪರ್ ಆಗಿರುವಂತಹ ಬೆಂಡೆಕಾಯಿ ಸುಕ್ಕ ಏನೋ ರೆಡಿ ಆಗಿದೆ. ಅಂಡ್ ಸ್ವಲ್ಪ ಲೈಟಲ್ಲಿ ಬಿಸಿ ಇದೆ, ಲೈಟಲ್ಲಿ ಅಲ್ಲ ಜಾಸ್ತಿನೇ ಬಿಸಿ ಇದೆ. ಸೊ ಹೇಗೆ ಮಾಡೋದು ಅಂತ ಒಂದ್ಸರಿ ಫಟಾಫಟ್ಟಾಗಿ ನೋಡ್ಕೊಂಡು ಬನ್ನಿ. ಬೆಂಡೆ ಸುಕ್ಕ ತಯಾರಿಸುವ ವಿಧಾನ, ಮೊದಲು ಬಾಣಲೆಗೆ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಸಾಸಿವೆ, ಒಣಮೆಣಸು, ಕರಿಬೇವು, ಈರುಳ್ಳಿ ಹಾಕಿ ಒಗ್ಗರಣೆ ಮಾಡಿಕೊಂಡು ಹೆಚ್ಚಿಟ್ಟ ಬೆಂಡೆಕಾಯಿಯನ್ನು ಹುರಿದು ಸ್ವಲ್ಪ ನೀರು ಹಾಕಿ ಬೇಯಿಸಿ. ನಂತರ ಅರುಣ ಸಾಂಬಾರ್ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಟೊಮ್ಯಾಟೊ, ತೆಂಗಿನ ತುರಿ, ಬೆಲ್ಲ ಹಾಕಿ ಬೇಯಿಸಿ. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಉದುರಿಸಿದರೆ ರುಚಿಕರ ಬೆಂಡೆ ಸುಕ್ಕ ಸವಿಯಲು ಸಿದ್ಧ. ಎಸ್ ಮೇಡಮ್, ಎರಡು ಸೂಪರ್ ರೆಸಿಪಿ, ಒಂದು ನನ್ನ ಫೇವ್ರೇಟ್ ರೆಸಿಪಿ, ಒಂದು ನಿಮ್ಮ ಫೇವ್ರೇಟ್ ರೆಸಿಪಿ ಮಾಡಿಕೊಟ್ಟಿದ್ದೀರಾ. ಸೊ ಇವಾಗ ಟೇಸ್ಟ್ ಮಾಡುವಂಥ ಸಮಯ, ಟೇಸ್ಟ್ ಮಾಡೋಣ. ಓಕೆ ನೀವು ಕೂಡ ತಗೊಳ್ಳಿ. ಮೊದಲಿಗೆ ಪೂರಿ ಕೂಡ ತಂದು ಕೊಟ್ಟಿದ್ದೀರಾ, ಗ್ರೇವಿ ಜೊತೆಗೆ ಲೈಟಲ್ಲಿ ಪೂರಿ ತಿಂತೀನಿ ಮೊದಲ. ತಿಂದಾದ್ರು ಮತ್ತೆ ನೀವು ಹೇಳಿದ ಮೇಲೆ ಡೌಟ್ ಆಗ್ತಿದೆ, ಬಟ್ ಎಕ್ಸ್ಟ್ರಾಡಿನರಿ ಆಗಿ ಆಗಿದೆ. ಸೂಪರ್ ಸ್ಪೈಸಿ ಅಂತ ಹೇಳಿದ ತಕ್ಷಣ ಬಾಯಲ್ಲಿ ಹೇಗೆ ನಾನು ಆಗಲೇ ರಿಯಾಕ್ಷನ್ಸ್ ಬಿಲ್ಡಪ್ಸ್ ಎಲ್ಲ ಕೊಟ್ಟನು, ಅದಕ್ಕಿಂತ ಸೂಪರಾಗಿ ಆಗಿದೆ. ಆ್ಯಂಡ್ ಡೆಫಿನೆಟ್ಲಿ ಒಂದ್ಸರಿ ಬೇಗ ಎಪಿಸೋಡ್ನ ಮುಗಿಸ್ಬಿಟ್ಟು ಇದನ್ನು ನಾನು ಸ್ವಾಹ ಮಾಡುವ ಅಂತ ಇದ್ದೀನಿ. ಆ್ಯಂಡ್ ನೆಕ್ಸ್ಟ್ ಬೆಂಡೆಕಾಯಿ ಸುಕ್ಕ ಪೂರಿ ಎರಡು ರೆಸಿಪಿ ಕೂಡ ಸರಿ ಆಗುತ್ತಲ್ವಾ, ಸೆಟ್ ಆಗುತ್ತೆ. ಎಸ್ ಇದು ಕೂಡ ಸೂಪರ್ ಆಗಿ ಆಗಿದೆ. ವೆಜ್ ಅಂದ ತಕ್ಷಣ ಸ್ವಲ್ಪ ಹಿಂಜರಿಯೋರಿಗೆ ಇದು ದಿ ಬೆಸ್ಟ್ ಐಟಮ್ ಡೆಫಿನೆಟ್ಲಿ. ಬೆಂಡೆಕಾಯಿ ಸುಕ್ಕ ಅಂತೂ ಫಸ್ಟ್ ಕ್ಲಾಸ್ ಚಿಕನ್ ರೇಂಜಿಗೆ ಬಂದಿದೆ. ಎಸ್ ಸೂಪರ್ ಆಗಿ ಆಗಿದೆ ಮೇಡಮ್, ನನಗೆ ಎರಡು ರೆಸಿಪಿ ಕೂಡ ಖುಷಿ ಆಯಿತು. ಆ್ಯಂಡ್ ಇಲ್ತಿನ ದಿವಸ ಅಂತೂ ಸೂಪರ್ ಆಗಿರುತ್ತೆ. ಏನು ನಿಮ್ಗೆ ಹೇಗೆ ಅನಿಸ್ತು? ನನಗೆ ಚೆನ್ನಾಗಿದೆ, ಕಾರಣ ಮಸಾಲಾಸ್ ಎಲ್ಲ ಇದ್ದಲ್ಲಿ ತೊಂದರೆ ಏನಿಲ್ಲ, ಫಟಾಫಟ್ ಅಂತ ಮಾಡಬಹುದು ನಾವು ಅಡಿಗೆ ಎಲ್ಲ. ಓಕೆ ಪೌಡರ್ಸ್ ಎಲ್ಲ ಇದ್ದ ಮೇಲೆ ಮತ್ತು ಇಲ್ಲಿ ಬಂದು ಒಂದು ಅಪರ್ಚುನಿಟಿ ಕೊಟ್ಟಿದ್ದೀರಾ ನಮ್ಮ ಟಿವಿ ಅವರು, ಅದು ಸಹ ತುಂಬಾ ಖುಷಿ ಆಗ್ತಾ ಇದೆ. ಅಂದ್ರೆ ಗ್ರೈನಿಯರ್ ಬಂದು ಇಲ್ಲಿ ಸಹ ನೀವು ಮಾಡಿ ತೋರಿಸಿ ನಿಮ್ಮದು ಏನು ಟ್ಯಾಲೆಂಟ್ ಇದೆ, ಈ ಅಡಿಗೆ ರೂಮ್ ಅಲ್ಲಿ ಬಂದು ಮಾಡಿ ತೋರಿಸಿ ಅಂತ ಹೇಳಿ ನಾಲ್ಕು ಜನರು ಸಹ ನೋಡ್ಲಿ ನಿಮ್ಮ ಅಡಿಗೆ ಅಂತ ಹೇಳಿ ನಮ್ಮ ಟಿವಿಯವರು ಮಾಡ್ತಾ ಇದ್ದಾರೆ. ಅದಕ್ಕೂ ನಾಲ್ಕು ಜನ ಮಾತ್ರ ಅಲ್ಲ, ಇಡೀ ಲಕ್ಷಾಂತರ ಜನಗಳು ನಮ್ಮ ಟಿವಿ ಹಾಗೆ ಹೇಳುದಲ್ವಾ, ಕರೆಕ್ಟ್. ಬಟ್ ಲಕ್ಷಾಂತರ ಮೋರ್ ದೆನ್
ಲ್ಯಾಕ್ ಪೀಪಲ್ ಈ ಪ್ರೋಗ್ರಾಮ್ನ ನೋಡ್ಬಿಟ್ಟು ಆ್ಯಂಡ್ ನಿಮ್ಮ ರೆಸಿಪಿನ ಕೂಡ ಫಾಲೋ ಮಾಡ್ತಾರೆ. ಸೊ ಸೂಪರ್, ಒಟ್ಟಿನಲ್ಲಿ ಖುಷಿಯಾಗಿದೆ ಅಲ್ವಾ ನಿಮಗೆ? ಎಸ್ ಎಸ್ ಮೇಡಮ್, ಸೂಪರ್ ಆಗಿ ನನ್ನ ಫೇವ್ರೇಟ್ ನಿಮ್ಮ ಫೇವ್ರೇಟ್ ಎರಡು ರೆಸಿಪಿನ ಹೇಳ್ಕೊಟ್ಟಿದ್ದೀರಾ ಅಂತ ಹೇಳಿದ್ರೆ ನಾನ್ ವೆಜ್ ಅಂದ ತಕ್ಷಣ ನಮ್ಮ ಫೇವ್ರೇಟ್ ಆಗುತ್ತೆ, ವೆಜ್ ಅಂದ ತಕ್ಷಣ ನಿಮಗೆ. ಓಕೆ, ಸೊ ಅದಕ್ಕೋಸ್ಕರ ನಿಮಗೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಕಡೆಯಿಂದ ಗಿಫ್ಟ್ ಹ್ಯಾಂಪರ್, ಹಾಗೇನೆ ನಮ್ಮ ಡಬಲ್ ಸ್ಟಾರ್ ರೈಸ್ ಸಂತೋಷ್ ರೈಸ್ ಮಿಲ್ಸ್ ಅವರ ಡಬಲ್ ಸ್ಟಾರ್ ರೈಸ್ ಅವ್ರ ಕಡೆಯಿಂದ ಕೂಡ ಗಿಫ್ಟ್ ಹ್ಯಾಂಪರ್. ಥ್ಯಾಂಕ್ ಯು. ಇವತ್ತಿನ ಎಪಿಸೋಡ್ ಅಂತೂ ಫಸ್ಟ್ ಕ್ಲಾಸ್ ಆಗಿ ಆಗಿದೆ ಅಂಡ್ ರೆಸಿಪಿ ಅಂತೂ ಎಕ್ಸ್ಟ್ರಾಡಿನರಿ, ಡೆಫಿನೆಟ್ಲಿ ನಿಮ್ಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂಡ್ ನೋಡಿದಾಗಲೇ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಅಂಡ್ ಇನ್ನು ಮನೇಲಿ ಮಾಡಿದಾಗ ಡಬಲ್ ಖುಷಿ ಆಗುತ್ತೆ, ಡಬಲ್ ಇಷ್ಟ ಆಗುತ್ತೆ, ಮನೆಯವ್ರಿಗೆಲ್ರಿಗೂ ಇಷ್ಟ ಆಗುತ್ತೆ. ಅಂಡ್ ಸದ್ಯಕ್ಕೆ ನಾನು ಇದನ್ನೆಲ್ಲ ತಿಂತಾ ಇರ್ತೀನಿ. ಅಷ್ಟರಲ್ಲಿ ಏನು ಮಾಡೋಣ, ಬೇಕಂತ ತಗೊಳ್ಳಿಕ್ಕಾಗಲ್ಲ, ಯಾಕಂತ ಹೇಳಿದ್ರೆ ಕಾರ್ಯಕ್ರಮ ಮುಗಿಸ್ಬೇಕು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಹೊಸ ರೆಸಿಪಿಯೊಂದಿಗೆ ಹೊಸ ಅತಿಥಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿ ತನಕ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಅರುಣಾ ಮಸಾಲ, ಸರ್ಫಾ ಕೋಟ್ಸ್, ಇನ್ಫಿನಿಟಿ ಕಿಚನ್, ಕೆಟಿ ಸ್ಪೆಷಲ್ ಚಹಾ, ಟೆಕ್ನಿಕಾ ಹೋಮ್ ಅಪ್ಲಯನ್ಸಸ್, ಮೀಕೂಲ್ ಇಂಜಿನ್ ಆಯಿಲ್, ಮ್ಯಾಂಗ್ಲೋರ್ ಸಿಲ್ಕ್ಸ್ ಹಾಗೂ ಜೆಪಿ ಲೈಟಿಂಗ್ಸ್ ಅಂಡ್ ಇಂಟೀರಿಯರ್ಸ್. ಅಜ್ಜಿ ಏನ್ ತಿಂತಾ ಇದ್ದೀರಾ? ಇದು ಸನ್ ಪ್ರೀಮಿಯಂ ಸನ್ಫ್ಲವರ್ ಆಯಿಲ್ ಇಂದ ಮಾಡಿದ್ದು, ತುಂಬಾ ಒಳ್ಳೇದು. ಹೌದಾ ಅಮ್ಮ? ಹೌದು ಮಗು, ಇದು ಶುದ್ಧ ಹಾಗೂ ರುಚಿಕರ. ನಮ್ಮ ಕುಟುಂಬದ ಆರೋಗ್ಯಕ್ಕಾಗಿ ಸನ್ ಪ್ರೀಮಿಯಂ ಸನ್ಫ್ಲವರ್ ಆಯಿಲ್. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಶುದ್ಧ, ರುಚಿಕರ, ಆರೋಗ್ಯಕರ.